ಎಲ್ಲರಿಗೂ ನಮಸ್ಕಾರ. ಪ್ರಿನ್ಸ್ ಪೋರ್ಟಲ್ ಚಾನೆಲ್ಗೆ ನಿಮಗೆ ಸ್ವಾಗತ ಹೇಳ್ತಾ ನಾನು ಅಶೋಕ್ ಕುಮಾರ್. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂದ್ರೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಅತಿ ಶೀಘ್ರದಲ್ಲಿ ಜಾರಿಯಾಗುವಂತ 7ನೇ ವೇತನ ಆಯೋಗದ ಒಂದು ಹೊಸ ಅಪ್ಡೇಟ್ ನಿಮ್ಮ ಮುಂದೆ ನಾನು ಪ್ರಸ್ತುತ ಪಡಿಸ್ತಾ ಇದ್ದೇನೆ. ವೀಕ್ಷಕರೇ, ಇವತ್ತಿನ ವಿಡಿಯೋ ಕೇವಲ ನಮ್ಮ ರಾಜ್ಯದ ಪಿಂಚಣಿದಾರರಿಗೆ ಮಾತ್ರ, ಅಂದ್ರೆ ಪೆನ್ಷನರ್ಸ್ಗೆ, ಓನ್ಲಿ ಫಾರ್ ಗೌರ್ಮೆಂಟ್ ಪೆನ್ಷನರ್ಸ್. ವೀಕ್ಷಕರೇ, 7ನೇ ವೇತನ ಆಯೋಗದ ಸಂಭವನೀಯ ವೇತನದ ಲೆಕ್ಕಾಚಾರ ನಮ್ಮ ಪಿಂಚಣಿದಾರರಿಗೆ ಯಾವ ರೀತಿ ಸಿಗುತ್ತೆ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ಅತ್ಯಂತ ಕೂಲಂಕುಷವಾಗಿ ಚರ್ಚಿಸಿ ತಯಾರಿಸಲ್ಪಟ್ಟ ಮಾಹಿತಿಯ ಒಂದು ಅಪ್ಡೇಟ್ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ. 7ನೇ ರಾಜ್ಯ ವೇತನ ಆಯೋಗ 7th ಪೇ ಕಮಿಷನ್ನ ಒಂದು ಮಾಹಿತಿ ತಿಳಿಯಲು ಈ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಣೆ ಮಾಡಲೇಬೇಕಾಗುತ್ತೆ. ನಮ್ಮ ರಾಜ್ಯ ಸರ್ಕಾರದಿಂದ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ ಒಂದು ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಾಗಿದೆ 7ನೇ ರಾಜ್ಯ ವೇತನ ಆಯೋಗದ ಅನುಷ್ಠಾನದ ಕುರಿತಾಗಿ. ಹಾಗಾದ್ರೆ ಏನಿದೆ ವಿಶೇಷ ಮಾಹಿತಿ ಅಂತ ತಿಳಿಬೇಕಾದ್ರೆ ಈ ವಿಡಿಯೋ ನೀವು ಸಂಪೂರ್ಣವಾಗಿ ವೀಕ್ಷಣೆ ಮಾಡಲೇಬೇಕಾಗತ್ತೆ. ಪ್ರಿನ್ಸ್ ಪೋರ್ಟಲ್ ಚಾನಲ್ ಇದು ನಿಮ್ಮ ಚಾನಲ್, ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸೈಡ್ಗೆ ಬರುವಂತ ಬೆಲ್ ಬಟನ್ ಅನ್ನು ಆಲ್ ಅಂತ ಆನ್ ಮಾಡ್ಕೊಂಡ್ರೆ ಪ್ರಿನ್ಸ್ ಪೋರ್ಟಲ್ ಚಾನಲ್ ವತಿಯಿಂದ ಬರುವಂತ ಎಲ್ಲ ಮಾಹಿತಿಗಳು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ರಿಫ್ಲೆಕ್ಟ್ ಆಗುತ್ತೆ. ಅದನ್ನು ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಬಹುದು ಅಂತ ಹೇಳ್ತಾ, ಮತ್ತು ನಿಮಗೇನಾದರೂ ಪ್ರಶ್ನೆಗಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ, ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ, ಅದನ್ನು ಕ್ಲಿಕ್ ಮಾಡಿ ಜಾಯ್ನ್ ಆಗ್ಬಹುದು. ಮತ್ತು ವಿಡಿಯೋ ನೋಡಿದ ನಂತರ ನಿಮಗೆ ಮಾಹಿತಿ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಕೂಡ ನೀಡಬಹುದು ಅಂತ ಹೇಳ್ತಾ, ನಿಮ್ಮ ಸಮಯ ವ್ಯರ್ಥ ಮಾಡದೆ ನಮ್ಮ ರಾಜ್ಯ ಸರ್ಕಾರದ ಪಿಂಚಣಿದಾರರಿಗೆ ಈ 7ನೇ ವೇತನ ಆಯೋಗದ ಅತ್ಯಂತ ಬ್ರೇಕಿಂಗ್ ನ್ಯೂಸ್ ಆಗಿರುತ್ತೆ. ವೀಕ್ಷಕರೇ, ನೀವು ಸಂಪೂರ್ಣವಾಗಿ ವಿಡಿಯೋ ವೀಕ್ಷಣೆ ಮಾಡಲೇಬೇಕಾಗುತ್ತೆ, ದಯವಿಟ್ಟು ನೋಡಿ. ನನ್ನ ಎಲ್ಲ ಪ್ರೀತಿಯ ಕರುನಾಡ ಬಂಧುಗಳಿಗೆ, ಕರ್ನಾಟಕ ಪೆನ್ಷನರ್ಸ್ ಪೆನ್ಷನ್ ಟೇಬಲ್ ನಿಮ್ಮ ಮುಂದೆ ನಾನು ಇವತ್ತಿನ ದಿನದಲ್ಲಿ ಪ್ರಸ್ತುತ ಪಡಿಸ್ತಾ ಇದ್ದೇನೆ. ನಮ್ಮ ರಾಜ್ಯದ ಪಿಂಚಣಿದಾರರು ಮತ್ತು ನಿವೃತ್ತ ನೌಕರರಿಗೆ ಅತ್ಯಂತ ಇಂಪಾರ್ಟೆಂಟ್ ಮಾಹಿತಿಯಾಗಿರುತ್ತೆ. ವೀಕ್ಷಕರೇ, ಫಾರ್ ಪ್ರೆಸೆಂಟ್ ಪೆನ್ಷನ್ ಅಂದ್ರೆ ಸದ್ಯದ ಒಂದು ಪೆನ್ಷನ್ಗೆ, ಅಂದ್ರೆ 8,500 ರಿಂದ 13,700 ರೂಪಾಯಿ ಈ ರೇಂಜ್ನಲ್ಲಿ ಪೆನ್ಷನ್ ಪಡೆಯುತ್ತಿರೋ ನೌಕರರಿಗೆ ಇದೊಂದು ಸುವರ್ಣಾವಕಾಶ ಅಂತಾನೆ ಹೇಳ್ಬೋದು. ನಿಮ್ಮ ಪೆನ್ಷನ್ ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋದು ನಾನು ನಿಮಗೆ ಒಂದು ಕೂಲಂಕುಷವಾಗಿ ಚರ್ಚಿಸಿ ಮಾಹಿತಿ ನೀಡ್ತಾ ಇದ್ದೀನಿ. ಇದೊಂದು ಪ್ರೀ ಅಸಂಪ್ಷನ್ ಆಗಿರುತ್ತೆ, ಇದನ್ನು ಅಂತಿಮ ಅಂತ ಯಾರೂ ಭಾವಿಸಬಾರದು. ಸರ್ಕಾರ ಅಧಿಕೃತವಾಗಿ 7th ಪೇ ಜಾರಿ ಮಾಡಿದ ನಂತರ ಬಿಡುಗಡೆ ಮಾಡುವ ಮಾಹಿತಿಯನ್ನು ನೀವು ಅಂತಿಮ ಅಂತ ಭಾವಿಸಬೇಕಾಗತ್ತೆ. ವೀಕ್ಷಕರೇ, ಇಲ್ಲಿ ನಾನು ನಿಮ್ಮ ಸದ್ಯದ ಪೆನ್ಷನ್ ನೀವು ಪಡೆಯುತ್ತಿರುವ ಒಂದು ಪಿಂಚಣಿಯ ಮಾಹಿತಿ ಕೂಡ ಕೊಡ್ತಾ ಇದ್ದೀನಿ. ಅದರ ಕರೆಸ್ಪಾಂಡಿಂಗ್ 15%, 20%, 25%, 30% ಹೈಕ್ ಮಾಡಿದ್ರೆ ನಿಮ್ಮ ಪಿಂಚಣಿ ಎಷ್ಟಾಗುತ್ತೆ ಅನ್ನೋದು ಒಂದು ಲೆಕ್ಕಾಚಾರ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನಿಮ್ಮ ಸದ್ಯದ ಪೆನ್ಷನ್ಗೆ ಪಾಸ್ ಮಾಡಿ ಅಥವಾ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ನಿಮಗೆ ಸಿಗಬಹುದಾದ ಒಂದು ಪಿಂಚಣಿಯ ಲೆಕ್ಕಾಚಾರ ನೀವು ತಿಳ್ಕೊಬಹುದು ಅಂತ ಹೇಳ್ತಾ, 8,500 ರೂಪಾಯಿ ನಮ್ಮ ಪಿಂಚಣಿದಾರರಿಗೆ ಸದ್ಯಕ್ಕೆ ಪಿಂಚಣಿ ಪಡೆಯುತ್ತಿದ್ದರೆ ಅವರಿಗೆ 15% ಅಹಿಕಾದಲ್ಲಿ 12,805 ರೂಪಾಯಿ ಆಗುವ ಸಾಧ್ಯತೆ ಇದೆ. 20% ಆದಲ್ಲಿ 13,362 ರೂಪಾಯಿ ಆಗುವ ಸಾಧ್ಯತೆಗಳು ಕೂಡ ಇದೆ. 25% ಆದಲ್ಲಿ 13,919. 30% ಆದರೆ 14,476 ರೂಪಾಯಿ. 8,700 ರೂಪಾಯಿ ಇದ್ರೆ 13,107. 15%ಗೆ 13,676. 20%ಗೆ 14,746. 25%ಗೆ 14,816. 30%ಗೆ. ಅದೇ ರೀತಿ 8,900 ರೂಪಾಯಿ ಪೆನ್ಷನ್ ಪಡೆಯುತ್ತಿದ್ದರೆ, ಅಂದ್ರೆ ನಿಮ್ಮ ಪಿಂಚಣಿ 8,900 ರೂಪಾಯಿ ಇದ್ರೆ 13,408. 15%ಗೆ 13,991. 20%ಗೆ 14,574. 25%ಕ್ಕೆ 30%ಗೆ 15,157. 9,100 ಪೆನ್ಷನ್ ಇದ್ರೆ 13,709 ರೂಪಾಯಿ 15%ಗೆ. 20%ಗೆ 14,305. 25%ಗೆ 14,901. 30%ಗೆ 15,497 ರೂಪಾಯಿ ಆಗುವ ಸಾಧ್ಯತೆ ಇದೆ. 9,300 ರೂಪಾಯಿ ನಿಮ್ಮ ಪೆನ್ಷನ್ ಆಗಿದ್ರೆ 14,010 ರೂಪಾಯಿ 15%ಗೆ. 20%ಗೆ 14,620. 25%ಗೆ 15,729. 30%ಗೆ 15,838 ರೂಪಾಯಿ ಆಗುವ ಎಲ್ಲ ಸಾಧ್ಯತೆಗಳು ಇಲ್ಲಿ ದಟ್ಟವಾಗಿ ಕಾಣ್ತಾ ಇದೆ. 9,525 ರೂಪಾಯಿ ಪೆನ್ಷನ್ ಇದ್ದವರಿಗೆ 14,349 ರೂಪಾಯಿ. 14,973. 20%ಗೆ. 25%ಗೆ 15,597. 30%ಗೆ 16,731 ರೂಪಾಯಿ ಆಗುವ ಎಲ್ಲ ಸಾಧ್ಯತೆಗಳಿವೆ. ಅದೇ ರೀತಿ 9,750 ರೂಪಾಯಿ ಪಿಂಚಣಿ ನಮ್ಮ ಸರ್ಕಾರಿ ಪಿಂಚಣಿದಾರರು ಪಡೆಯುತ್ತಿದ್ದರೆ 15%ಗೆ 14,688. 20%ಗೆ 15,327. 25%ಕ್ಕೆ 15,966. 30%ಕ್ಕೆ 14,604 ರೂಪಾಯಿ ಆಗುವ ಸಾಧ್ಯತೆ ಇದೆ. ಅದೇ ರೀತಿ 9,975 ರೂಪಾಯಿ ನಿಮ್ಮ ಪಿಂಚಣಿಯಾಗಿದ್ದರೆ
15,027 ರೂಪಾಯಿ 15%ಗೆ, 15,681 ರೂಪಾಯಿ 20%ಗೆ, 25%ಗೆ 16,334, 30%ಗೆ 16,987 ರೂಪಾಯಿ ಆಗುವ ಸಾಧ್ಯತೆ ಇದೆ. 10,200 ರೂಪಾಯಿ ನಿಮ್ಮ ಪಿಂಚಣಿಯಾಗಿದ್ದರೆ ನಿಮಗೆ 15,360 ರೂಪಾಯಿ 15%ಗೆ, 20%ಗೆ 16,034, 25%ಗೆ 16,703, 30%ಗೆ 17,371 ರೂಪಾಯಿ ಆಗುವ ಸಾಧ್ಯತೆ ಇದೆ. ಅದೇ ರೀತಿ 10,450 ರೂಪಾಯಿ ಇದ್ದರೆ 15%ಗೆ 15,743 ರೂಪಾಯಿ, 20%ಗೆ 16,427, 25%ಗೆ 17,112 ರೂಪಾಯಿ ಮತ್ತು 30%ಗೆ 17,796 ರೂಪಾಯಿ ಆಗುವ ಎಲ್ಲ ಸಾಧ್ಯತೆಗಳು ಇದೆ ಅಂತಲೇ ಹೇಳಬಹುದು. ವೀಕ್ಷಕರೇ, ನಾನು ನಿಮಗೆ ನೀಡ್ತಾ ಇರುವಂಥ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಮುಂದಿನ ಸರದಿ 10,700 ರೂಪಾಯಿ ನಿಮ್ಮ ಪಿಂಚಣಿ ಆಗಿದ್ದರೆ ವೀಕ್ಷಕರೇ 15%ಗೆ 16,120 ರೂಪಾಯಿ, 20%ಗೆ 16,820 ರೂಪಾಯಿ, 25%ಗೆ 17,521 ರೂಪಾಯಿ, 30%ಗೆ 18,222 ರೂಪಾಯಿ ಆಗುವ ಸಾಧ್ಯತೆಗಳು ತುಂಬಾನೇ ಇದೆ ಅಂತ ಹೇಳಬಹುದು. ವೀಕ್ಷಕರೇ, ಅದೇ ರೀತಿ 10,950 ರೂಪಾಯಿ ಪಿಂಚಣಿ ನಿಮ್ದಾಗಿದ್ರೆ ನಮ್ಮ ಪಿಂಚಣಿದಾರರಿಗೆ ಸಿಗುವಂತ ಸಾಧ್ಯತೆಗಳು ಯಾವುದೇ ರೀತಿ ಇದೆ ಅಂದ್ರೆ 15%ಗೆ 16,496 ರೂಪಾಯಿ, 15%ಗೆ 17,713 ರೂಪಾಯಿ, 20%ಗೆ 25%ಗೆ 17,931 ಮತ್ತು 30%ಗೆ 18,648 ರೂಪಾಯಿ ಆಗುವ ಎಲ್ಲ ಸಾಧ್ಯತೆಗಳು ಇದೆ. 11,700 ರೂಪಾಯಿ ಇದ್ದವರಿಗೆ 15%ಗೆ 16,873, 20%ಗೆ 17,606, 25%ಕ್ಕೆ 18,340 ರೂಪಾಯಿ, 30%ಗೆ 19,074 ರೂಪಾಯಿ, 11,475 ರೂಪಾಯಿ ಇದ್ರೆ 15%ಗೆ 17,787, 18,039, 20%ಗೆ 18,790 ರೂಪಾಯಿ, 25%ಗೆ 19,547 ರೂಪಾಯಿ, 30%ಗೆ. ವೀಕ್ಷಕರೇ, ನಿಮ್ಮ ಸರದಿ ಬಂದಲ್ಲಿ ದಯವಿಟ್ಟು ಪಾಸ್ ಅಥವಾ ಸ್ಕ್ರೀನ್ಶಾಟ್ ಹೊಡ್ಕೊಂಡ್ಬಿಟ್ಟು ನೀವು ಅನಲೈಸ್ ಮಾಡ್ಕೋಬಹುದು. ಇಲ್ಲಿ ಕ್ರಮ ಸಂಖ್ಯೆ 15,11,750 ರೂಪಾಯಿ ನಿಮ್ಮ ಪೆನ್ಷನ್ ನೀವು ಪಡೆಯುತ್ತಿದ್ದರೆ ಸದ್ಯಕ್ಕೆ 6ನೇ ವೇತನ ಆಯೋಗದಲ್ಲಿ. 7ನೇ ವೇತನ ಆಯೋಗದಲ್ಲಿ ನಿಮಗೆ 17,701 ರೂಪಾಯಿ 15%ಗೆ ಸಿಗಬಹುದು ವೀಕ್ಷಕರೇ, ಅಥವಾ 18,471 ರೂಪಾಯಿ 21% ಸರ್ಕಾರ ಘೋಷಣೆ ಮಾಡಿದಲ್ಲಿ ಸಿಗಬಹುದು, ಅಥವಾ 25% ಸರ್ಕಾರ ಘೋಷಣೆ ಮಾಡಿದಲ್ಲಿ 19,741 ರೂಪಾಯಿ ಆಗ್ಬೋದು, ಅಥವಾ 30% ಘೋಷಣೆ ಮಾಡಿದಲ್ಲಿ 20,010 ರೂಪಾಯಿ ಆಗ್ಬೋದು. ಇದರಲ್ಲಿ 4ರಲ್ಲಿ ಯಾವುದಾದ್ರೂ ಒಂದು ಸಾಧ್ಯತೆ ಕೂಡ ಇರುತ್ತೆ, ಅದು ನಿಮ್ಮ ಪಿಂಚಣಿಯಾಗಿರುತ್ತೆ. 12,025 ರೂಪಾಯಿ ಇದ್ರೆ ಸರ್ಕಾರ 15% ಘೋಷಣೆ ಮಾಡಿದಲ್ಲಿ 18,116, 20% ಘೋಷಣೆ ಮಾಡಿದಲ್ಲಿ 18,903, 25% ಘೋಷಣೆ ಮಾಡಿದಲ್ಲಿ 19,691, 30% ಘೋಷಣೆ ಮಾಡಿದಲ್ಲಿ 20,479 ರೂಪಾಯಿ. 12,300 ರೂಪಾಯಿ ನಿಮ್ಮ ಪಿಂಚಣಿ ನಿಮಗೆ ಸದ್ಯಕ್ಕೆ ಸಿಗ್ತಾ ಇದ್ರೆ 18,530 ರೂಪಾಯಿ 15%ಗೆ, 20% ಘೋಷಣೆ ಮಾಡಿದಲ್ಲಿ 19,336, 25% ಘೋಷಣೆ ಮಾಡಿದಲ್ಲಿ 20,141, 30% ಘೋಷಣೆ ಮಾಡಿದಲ್ಲಿ 20,947. 12,600 ರೂಪಾಯಿ ಇದ್ರೆ 18,902 15%ಗೆ, 20% 19,807 ರೂಪಾಯಿ, 25%ಕ್ಕೆ 20,633, 21%ಗೆ 458 ರೂಪಾಯಿ ಆಗುವ ಎಲ್ಲ ಸಾಧ್ಯತೆಗಳು ಇಲ್ಲಿ ದಟ್ಟವಾಗಿ ಕಾಣ್ತಾ ಇದೆ ವೀಕ್ಷಕರೇ. ಅದೇ ರೀತಿ 12,800 ಸೀರಿಯಲ್ ನಂಬರ್ 19, 12,800 ರೂಪಾಯಿ ಸರ್ಕಾರ 15% ಘೋಷಣೆ ಮಾಡಿದಲ್ಲಿ 19,283 ರೂಪಾಯಿ ಆಗುವ ಸಾಧ್ಯತೆ ಇದೆ, ಅಥವಾ 20% ಘೋಷಣೆ ಮಾಡಿದಲ್ಲಿ 20,122 ರೂಪಾಯಿ ಆಗುತ್ತದೆ, ಅಥವಾ 25% ಘೋಷಣೆ ಮಾಡಿದಲ್ಲಿ 20,960 ರೂಪಾಯಿ ಆಗುತ್ತೆ, ಅಥವಾ 30% ಘೋಷಣೆ ಮಾಡಿದಲ್ಲಿ 21,798 ರೂಪಾಯಿ ಆಗುತ್ತೆ. ಮತ್ತು ಕೊನೆಯದಾಗಿ ಇವತ್ತಿನ ಮಾಹಿತಿಯಲ್ಲಿ ಸೀರಿಯಲ್ ನಂಬರ್ 20, 13,700 ರೂಪಾಯಿ ನಿಮ್ಮ ಪಿಂಚಣಿಯಾಗಿದ್ದರೆ 19,886 ರೂಪಾಯಿ 15%ಗೆ ಆಗುತ್ತೆ, 20%ಗೆ 20,750 ರೂಪಾಯಿ ಆಗುತ್ತೆ, 25%ಗೆ 21,615 ಆಗುತ್ತೆ, ಮತ್ತು 30%ಗೆ 22,480 ರೂಪಾಯಿ ಆಗುವ ಸಾಧ್ಯತೆ ಇದೆ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 13,200 ರೂಪಾಯಿವರೆಗೂ ಪಿಂಚಣಿಯ ಮಾಹಿತಿ ಕೊಟ್ಟಿದ್ದೇನೆ. ಅಂದರೆ ನಿಮ್ಮ ಪಿಂಚಣಿ 8,500 ರೂಪಾಯಿ, 8,500 ರಿಂದ 13,000 ರೂಪಾಯಿ ಈ ರೇಂಜ್ನಲ್ಲಿ ಬರುವಂಥ ಎಲ್ಲ ಪಿಂಚಣಿಯ
ಒಂದು ಕರೆಸ್ಪಾಂಡಿಂಗ್ ಸಾಧ್ಯತೆಗಳು 7ನೇ ವೇತನ ಆಯೋಗದಲ್ಲಿ ಎಷ್ಟು ಸಿಗಬಹುದು ಅನ್ನೋದು. 15 ಕೊಟ್ಟರೆ ಎಷ್ಟಾಗುತ್ತೆ, 20 ಕೊಟ್ಟರೆ ಎಷ್ಟಾಗುತ್ತೆ, 25 ಕೊಟ್ಟರೆ ಎಷ್ಟಾಗುತ್ತೆ, 30 ಕೊಟ್ಟರೆ ಎಷ್ಟಾಗುತ್ತೆ ಅಂತ ಮಾಹಿತಿ ಕೊಟ್ಟಿದ್ದೇನೆ. ಮುಂದಿನ ಸರಿಯಲ್ಲಿ ಇನ್ನು ಮುಂದಿನ ಪಿಂಚಣಿಯ ಮಾಹಿತಿ ನೀಡ್ತೀನಿ, ವಿಡಿಯೋಗಾಗಿ ಕಾಯ್ತಾ ಇರಿ. ಇವತ್ತಿನ ವಿಡಿಯೋ ನಿಮ್ಮ ಈ ಪಿಂಚಣಿಯಾಗಿದ್ದರೆ ನಿಮ್ಮ ಕರೆಸ್ಪಾಂಡಿಂಗ್ ವೇತನ ಎಷ್ಟು ಸಿಗುತ್ತೆ ಅನ್ನೋದು ಒಂದು ಲೆಕ್ಕಾಚಾರ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ವೀಕ್ಷಕರೇ, ನಾ ಕೊಟ್ಟಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವೀಕ್ಷಕರೇ, ಮುಂದೆ ವಿಡಿಯೋ ನೋಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ರಿನ್ಸ್ ಪೋರ್ಟಲ್ ಚಾನಲ್. ಈ ಥರ ಒಳ್ಳೆ ಒಳ್ಳೆ ವಿಡಿಯೋ ಮಾಡುವ ಜವಾಬ್ದಾರಿ ನಂದಾಗಿತ್ತು. ಪ್ರೋತ್ಸಾಹ ಕೊಡುವ ಜವಾಬ್ದಾರಿ ನಿಮ್ದಾಗಬೇಕು. ವಿಡಿಯೋ ನೋಡ್ತಾ ಇರಿ, ನೋಡ್ತಾ ಇರಿ, ನೋಡ್ತಾ ಇರಿ. ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗೋವರಿಗೂ ಶೇರ್ ಮಾಡ್ತಾ ಇರಿ ಅಂತ ಹೇಳ್ತಾ, ವಿಡಿಯೋ ನೋಡಿದ್ದ ಪ್ರತಿಯೊಬ್ಬ ಕರುನಾಡ ಮಹನೀಯರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ವೀಕ್ಷಕರೇ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಬಾರಿಸು ಕನ್ನಡ ಡಿಂಡಿಮೋವ. ನಿಮ್ಮೆಲ್ಲರ ದಿನ ಶುಭವಾಗಲಿ. ನಮಸ್ಕಾರ.